ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹೊಸ ನೋಟಿಫಿಕೇಶನ್ ಬರುತ್ತೆ. ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಮುಗಲಾಯಿ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಶೇಷವಾಗಿ ಇದನ್ನ ಹಬ್ಬಗಳ ಸಂದರ್ಭಗಳಲ್ಲಿ ಹಾಗೂ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನಾವು ಇದನ್ನ ಮಾಡಬಹುದು. ಬನ್ನಿ ಹಾಗಾದ್ರೆ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಈ ಮುಗಲಾಯಿ ಬಿರಿಯಾನಿ ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು, ಇಲ್ಲಿ ನಾನು ಒಂದು 4 ಲವಂಗ, 2 ಏಲಕ್ಕಿ, ಒಂದ್ ಸ್ವಲ್ಪ ಪಲಾವ್ ಎಲೆ, 1-2 ಇಂಚಿನಷ್ಟು ಚಕ್ಕೆನ ತಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಲೋಟದಷ್ಟು ಅಕ್ಕಿಯನ್ನ, ಬಾಸುಮತಿ ಅಕ್ಕಿಯನ್ನ 30 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೆ. ಈಗ ನೀರ್ನೆಲ್ಲ ಬಸ್ತು ಈ ಪದಾರ್ಥಗಳನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 3 ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಈಗ ಒಂದು 80% ಭಾಗದಷ್ಟು ನಾವಿದ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಪೂರ್ತಿಯಾಗಿ ಬೇಡ, ಒಂದು 80% ನಾವು ಬೇಯಿಸ್ಕೊಂಡ್ರೆ ಸಾಕು. ಉಳಿದಿರೋ ನೀರನ್ನ ಬಸ್ತು ಬಿಡಬೇಕಾಗತ್ತೆ. ಹಾಗೆ ನಾನಿಲ್ಲಿ 1/2 ಕಪ್ನಷ್ಟು ಒಣ ಬಟಾಣಿ ಕಾಳನ್ನ ರಾತ್ರಿ ನೆನೆಸಿಟ್ಕೊಂಡಿದ್ದೆ, ಅದನ್ನ ಕೂಡ ನಾನು ಇಲ್ಲಿ ಅನ್ನ ಬೇಯುವಾಗ ಹಾಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಕಾಳು ತಗೊಂಡ್ರೆ ನೀವೇನು ಹಾಕೋ ಅವಶ್ಯಕತೆ ಇಲ್ಲ, ಒಗ್ಗರಣೆಯಲ್ಲಿ ಹಾಕೋಬಹುದು. ನಾನಿಲ್ಲಿ ಒಣ ಬಟಾಣಿ ಕಾಳನ್ನ ತಗೊಂಡಿರೋದ್ರಿಂದ ಅಕ್ಕಿ, ನಾನು ಅಕ್ಕಿ ಜೊತೆನೆ ಇದನ್ನ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಈಗ ಇಲ್ಲಿ 1/4 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಇದು ಬೇಯಲಿ. ನಾನು ಇಲ್ಲಿ 1-12 ಬಾದಾಮಿ ಬೀಜ, ಹಾಗೆ ಇಲ್ಲಿ 2 ಚಮಚದಷ್ಟು ಕಲ್ಲಂಗಡಿ ಬೀಜನ ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಉಗುರು ಬೆಚ್ಚಗಿನಿರೋ ನೀರಿನಲ್ಲಿ ನೆನೆಸಿಟ್ಕೊಳ್ಬೇಕಾಗತ್ತೆ, 15-20 ನಿಮಿಷದವರೆಗೂ. 2 ಚಮಚದಷ್ಟು ಕಲ್ಲಂಗಡಿ ಬೀಜ ಅಥವಾ ಕುಂಬಳ ಬೀಜನೂ ಕೂಡ ಹಾಕ್ಬೋದು. ಇದು 15-20 ನಿಮಿಷದವರೆಗೂ ನೆನೆಯಲಿ ಚೆನ್ನಾಗಿ. ಈಗ ಅಷ್ಟರಲ್ಲಿ ನಾವು ತರಕಾರಿಗಳನ್ನ ರೆಡಿ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಈಗ ನೋಡಿ, ಅನ್ನ ರೆಡಿ ಇದೆ. ಉದುರುದುರಾಗಿ ಚೆನ್ನಾಗಾಗಿದೆ, ಘಮ್ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ. 80% ನಷ್ಟು ಬೇಯಿಸ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ 20% ನಷ್ಟು ಅಕ್ಕಿ ಗಟ್ಟಿ ಇದೆ, ಅನ್ನ ಅಂದ್ರೆ 3/4 ಭಾಗದಷ್ಟು ಬೆಂದಿದೆ, ಇನ್ನು 1/4 ಭಾಗದಷ್ಟು ಬೆಂದಿಲ್ಲ. ಇಷ್ಟಾದ್ರೆ ಸಾಕು. ಇಲ್ಲಿ ನಾನು ಜಾರ್ಗೆ ಈ ನೆನೆಸಿಟ್ಕೊಂಡಿರೋ ಬಾದಾಮಿ ಮತ್ತು ಕಲ್ಲಂಗಡಿ ಬೀಜನ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ. ಹಾಗೆ 1/2 ಕಪ್ನಷ್ಟು ಕಾಯಿ ಹೋಳನ್ನು ಕೂಡ ತಗೊಂಡಿದ್ದೀನಿ. ಬಾದಾಮಿ ಬೀಜದ ಬದ್ದು ಬೇಕಿದ್ರೆ ನೀವು ಸಿಪ್ಪೆ ತೆಗಿಬಹುದು, ನಾನು ಅದರ ತೆಗೆಯಲ್ಲಿ ಹಾಗೆ ಹಾಕ್ತಾ ಇದ್ದೀನಿ. ಇದನ್ನ ನುಣ್ಣಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬಿಡೋಣ. ಈಗ ನೀವು ನೋಡ್ಬೋದು, ಬಾದಾಮಿ ಮತ್ತೆ ಆ ಕರ್ಬೂಜ ಮತ್ತೆ ಕಾಯಿ ತುರಿದ ಪೇಸ್ಟ್ ರೆಡಿ ಆಗಿದೆ. ಇದನ್ನ ಬೇರೆ ಬೌಲಿಗೆ ತೆಗಿತಾ ಇದ್ದೀನಿ. ಈಗ ಇದೇ ಜಾರ್ಗೆ ಪುದೀನಾನ ರುಬ್ಕೊಳ್ಳೋಣ. ಇಲ್ಲಿ ಪುದೀನಾನ 1/4 ಕಟ್ ತಗೊಂಡಿದ್ದೀನಿ. 2 ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ. ನಾನು ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ ಮತ್ತೆ ಶುಂಠಿ ಪೇಸ್ಟ್ ನ ಹಾಕೊಳ್ಬೇಕಲ್ವಾ ಪಲಾವ್ ಬಿರಿಯಾನಿಗೆ ಅಂದ್ರೆ, ಆದ್ರೆ ನಾನು ಇಲ್ಲೇ ಹಾಕ್ತಾ ಇದ್ದೀನಿ, ರುಬ್ಬೋವಾಗ್ಲೇ ಹಾಕೊಳ್ತಾ ಇದ್ದೀನಿ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ. ನೀವು ಬೇಕಿದ್ರೆ ಬೆಳ್ಳುಳ್ಳಿ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ರೆ ನೀವು ಅದನ್ನ ರುಬ್ಬ ಒಗ್ಗರಣೆಯಲ್ಲೇ ಹಾಕೊಳ್ಬಹುದು, ಪೇಸ್ಟ್ ಇದ್ರೆ 2 ಬಳಸ್ಬಹುದು. ಅಥವಾ ಪೇಸ್ಟ್ ಇಲ್ಲಾಂದ್ರೆ ನೀವು ಇದನ್ನ ಈ ತರ ನಾವು ಪುದೀನ ಜೊತೆನೆ ರುಬ್ಕೊಳ್ಬಹುದು, ಅಥವಾ ನಿಮ್ಗೆ ಪುದೀನ ರುಬ್ಬಕ್ ಇಷ್ಟ ಇಲ್ಲ ಅಂದ್ರೆ ಹಾಗೆ ಕೂಡ ಕಟ್ ಮಾಡಿ ಹಾಕೋಬಹುದು. ಈಗ ನೋಡಿ, ಈ ಪುದೀನ ಪೇಸ್ಟ್ ಕೂಡ ರೆಡಿ ಇದೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೊದಲಿಗೆ ಬಾಣಲೆನ ಇಟ್ಕೊಂಡ್ಬಿಟ್ಟು 4 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ತರಕಾರಿಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಈರುಳ್ಳಿ, ಕ್ಯಾರೆಟ್ ಮತ್ತೆ ಬೀನ್ಸ್. ಈಗ ಈ ಪುದೀನ ಪೇಸ್ಟ್ ಏನಿರುತ್ತೆ ನೋಡಿ, ಅದನ್ನ ಹಾಕೊಳ್ಳೋಣ.
ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆ ನಂತರ ಇಲ್ಲಿ ನಾನು ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ತಗೊಂಡಿದ್ದೀನಿ. ಒಂದು ಚಮಚದಷ್ಟು ಬಿರಿಯಾನಿ ಮಸಾಲ ಪೌಡರು, ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಒಂದು ಚಮಚದಷ್ಟು ಗರಂ ಮಸಾಲ ಪೌಡರು, ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ, ಇವಿಷ್ಟನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಅಚ್ಚಕಾರದ ಪುಡಿನ ನೀವು ಸ್ವಲ್ಪ ನೋಡ್ಬಿಟ್ಟು ಕೂಡ ಹಾಕೊಳ್ಬಹುದು. ಯಾಕಂತಂದ್ರೆ ನಾವೀಗ ಆಲ್ರೆಡಿ ಒಂದೆರಡು ಹಸಿ ಮೆಣಸಿನಕಾಯಿನ ಹಾಕಿರ್ತೀವಿ, ಹಾಗೆ ಇಲ್ಲಿ ಒಂದು ಟೊಮ್ಯಾಟೋನ ಕಟ್ ಮಾಡಿ ಕೂಡ ಹಾಕ್ತಾ ಇದ್ದೀನಿ. ಖಾರ ಅವರವ್ರಿಗೆ ಟೇಸ್ಟ್ಗೆ ತಕ್ಕಷ್ಟು ಹಾಕೋಬಹುದು, ಅಥವಾ ರುಬ್ಬೋವಾಗ ನೀವು ಹಸಿ ಮೆಣಸಿನಕಾಯಿನ ಕೂಡ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಈ ಮುಗ್ಲಾಯಿ ಬಿರಿಯಾನಿ ಮಾಡೋದಕ್ಕೆ ಮೇನ್ ಇನ್ಗ್ರೀಡಿಯೆಂಟ್ಸ್ ಏನಂದ್ರೆ ಬಾದಾಮಿ, ಬಾದಾಮಿ ಪೇಸ್ಟ್ ನಾವು ಅವಶ್ಯವಾಗಿ ಹಾಕ್ಲೇಬೇಕು, ಇದನ್ ಮಾತ್ರ ಸ್ಕಿಪ್ ಮಾಡ್ಕೊಳ್ಳೇಬಾರ್ದು. ಈ ಮುಗ್ಲಾಯಿ ಬಿರಿಯಾನಿಗೆ ಒಂದು ಒಳ್ಳೆ ಟೇಸ್ಟ್ ರಿಚ್ ಕೊಡೋದಂದ್ರೆ ಈ ಒಂದು ಬಾದಾಮಿ ಪೇಸ್ಟ್. ಬಾದಾಮಿ ನಾವೇನ್ ರುಬ್ಬಿಟ್ಕೊಂಡಿರ್ತೀವಲ್ವಾ, ಅದೇ ಒಂದು ಒಳ್ಳೆ ಟೇಸ್ಟ್ ಕೊಡೋದು, ಅದೇ ರಿಚ್ ಆಗಿ ಟೇಸ್ಟ್ ಕೊಡೋದು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಅರ್ಧಕ್ಕಿಂತ ಜಾಸ್ತಿನೇ ಇದೆ, ಒಂದು ಮುಕ್ಕಾಲು ಕಪ್ನಷ್ಟು ಮೊಸರನ್ನ ತಗೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಮೊಸರು ಬದಲಾಗಿ ನೀವು ತೆಂಗಿನಕಾಯಿ ಹಾಲು ಒಂದು ಅರ್ಧ ಅಥವಾ ಮುಕ್ಕಾಲು ಲೋಟದಷ್ಟು ತೆಂಗಿನಕಾಯಿ ಹಾಲು ಕೂಡ ಹಾಕೋಬಹುದು. ತೆಂಗಿನಕಾಯಿನ ರುಬ್ಬಿಟ್ಟು ಅದನ್ನ ಸೋಸಿ ಹಾಲನ್ನ ತೆಗೆದು ಹಾಕೋಬಹುದು, ಅದು ಕೂಡ ಒಂದು ಒಳ್ಳೆ ರುಚಿ ಕೊಡುತ್ತೆ. ಈಗ ಮೊಸರು ಹಾಕಿದ್ಮೇಲೆ ಈ ಬಾದಾಮಿ ಮತ್ತೆ ನಾವು ಇದು ಕಾಯಿ ತುರಿ ಅದೇನು ರುಬ್ಕೊಂಡಿರ್ತೀವಲ್ವಾ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ನಾವು ಒಂದ್ ಸ್ವಲ್ಪ ಕುದಿಸ್ಕೊಳ್ಬೇಕು, ಯಾಕಂದ್ರೆ ನಾವು ಕ್ಯಾರೆಟ್ ಅದನ್ನ ಕುದಿಸಿಲ್ಲ, ಇಲ್ಲಿ ಬೇಯಿಸ್ಕೊಂಡಿಲ್ಲ. ಸೊ ಈಗೆಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು ಸಣ್ಣ ಉರಿಲಿ ಒಂದು 10-12 ನಿಮಿಷದವರೆಗೂ ಇದನ್ನ ಗ್ರೇವಿನ ಬೇಯಿಸ್ಕೊಳ್ಬೇಕು. ಇದು ಒಂಚೂರು ಗಟ್ಟಿಯಾಗಬೇಕು. ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ನಾವು ಅನ್ನ ಮಾಡುವಾಗ ಕೂಡ ಉಪ್ಪು ಹಾಕಿದ್ದೆ, ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಘಮ್ ಅಂತ ಸ್ಮೆಲ್ ಬರ್ತಾ ಇದೆ, ಮಸಾಲೆದು ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಸ್ಮೆಲ್. ಈಗ ನೋಡಿ ಇದು ಮಸಾಲ ಗ್ರೇವಿ ಎಲ್ಲ ಚೆನ್ನಾಗಿ ಬೆಂದಿದೆ, ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಇನ್ನೊಂದು ಒಗ್ಗರಣೆ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದನ್ನ ಸ್ಟೋವ್ ಆಫ್ ಮಾಡ್ಕೊಳ್ತೀನಿ, ಇನ್ನೊಂದು ಬಾಂಡ್ಲೆನ ಇಡ್ತಾ ಇದ್ದೀನಿ ಒಗ್ಗರಣೆಗೆ. ಇಲ್ಲಿ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಕಾದ್ಮೇಲೆ ನಾನು ಇಲ್ಲಿ ಕೆಲವೊಂದಷ್ಟು ಡ್ರೈ ಫ್ರೂಟ್ಸ್ ನ ತಗೊಂಡಿದ್ದೀನಿ, ಗೋಡಂಬಿ ಬಾದಾಮಿ ಮತ್ತೆ ದ್ರಾಕ್ಷಿನ, ಇವುಗಳನ್ನ ಹಾಕೊಳ್ಬೇಕಾಗತ್ತೆ. ಆ ನಂತರ ಶಾಜಿರಿಗೆ, ಚಕ್ಕೆ, ಆ ನಂತರ ಸ್ಟಾರ್ ಮೊಗ್ಗು ಅಂದ್ರೆ ಅನಾನಸ್ ಮೊಗ್ಗು ಮತ್ತೆ ಮರಾಠ ಮೊಗ್ಗು ಇವಿಷ್ಟನ್ನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಮಸಾಲೆ ಪದಾರ್ಥಗಳು. ಈಗ ಸ್ಟೌ ಆಫ್ ಮಾಡ್ಕೊಳ್ತೀನಿ ಎಲ್ಲ ಫ್ರೈ ಮಾಡ್ಕೊಂಡ ನಂತರ. ಈಗ ನಾನಿಲ್ಲಿ ಒಂದು ಪಾತ್ರನ ಇಟ್ಕೊಂಡಿದ್ದೀನಿ, ಈ ಗ್ರೇವಿ ಮಾಡ್ಕೊಂಡಿರ್ತೀವಲ್ವಾ ಅದನ್ನ ನಾವು ಇಲ್ಲಿ ಫಸ್ಟ್ ಒಂದ್ ಲೇಯರ್ ನ ಸ್ಪ್ರೆಡ್ ಮಾಡ್ಕೊಂಡ್ಬಿಡೋಣ. ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಆ ನಂತರ ಈಗ ರೈಸ್ ಹಾಕೊಳ್ಳೋಣ. ಈಗ ನಾವೇನ್ ಮಾಡೋಣ, ಮಾಡಿಟ್ಕೊಂಡಿರೋ ಅನ್ನವನ್ನ ಒಂದ್ ಲೇಯರ್ ಹಾಕೊಳ್ತಾ ಇದ್ದೀನಿ. ಆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ, ಪುದೀನ ಕೂಡ ಕಟ್ ಮಾಡಿ ಹಾಕೋಬಹುದು. ಸ್ವಲ್ಪ ಈರುಳ್ಳಿನ ನಾನು ಇಲ್ಲಿ ಕೆಂಪಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ. ನೋಡಿ ಈ ತರ ಫ್ರೈ ಮಾಡಿರೋದು. ಆ ನಂತರ ನಾನು ಕೇಸರಿ ಹಾಕ್ತಾ ಇದ್ದೀನಿ, ಇದು ನೆನೆಸಿಟ್ಕೊಂಡಿದ್ದೆ, ಹಾಲಿನಲ್ಲಿ ಆದ್ರೂ ನೆನೆಸ್ಕೋಬಹುದು ಅಥವಾ ನೀರ್ನಲ್ಲಾದ್ರೂ ನೆನೆಸಿಟ್ಕೋಬಹುದು. ಆ ನಂತರ ನಾನೇನ್ ಇಲ್ಲಿ ಡ್ರೈ ಫ್ರೂಟ್ಸ್ ನ ಮತ್ತೆ ಮಸಾಲೆನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ.
ಇವಾಗ ಮತ್ತೆ ಸೇಮ್ ಪ್ರೊಸೀಜರ್ ನ ಮಾಡ್ಬೇಕು. ಈಗ ಇನ್ನೊಂದು ಲೇಯರ್ ನ ಈ ಗ್ರೇವಿನ ಹಾಕೊಳ್ತಾ ಇದೀನಿ. ಇದನ್ನ ಚೆನ್ನಾಗಿ ಸಮನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿ ಈ ತರ. ಮತ್ತೆ ಕೊತ್ತಂಬರಿ ಸೊಪ್ಪು ನೆನ್ಸಿಟ್ಕೊಂಡಿರೋ ಕೇಸರಿ ನಂತರ ರೈಸ್ ಹಾಕೊಳ್ತಾ ಇದೀನಿ. ಸಮನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿರೋ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ ನಂತರ ಈಗ ಮತ್ತೆ ಉಳಿದಿರುವಂತಹ ಗ್ರೇವಿನ ಹಾಕ್ತಾ ಇದೀನಿ. ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೊಳ್ತೇನೆ. ಈಗ ಮತ್ತೆ ನಾನಿಲ್ಲಿ ಕೇಸರಿನ ಹಾಕಿದೀನಿ. ಉಳಿದಿರುವಂತಹ ಎಲ್ಲಾ ಒಂದು ಪದಾರ್ಥಗಳೇನಿರುತ್ತೆ ನೋಡಿ, ಈರುಳ್ಳಿ ಅದೆಲ್ಲ ಇನ್ನೊಮ್ಮೆ ಸ್ವಲ್ಪ ಇದೆ, ಅದನ್ನು ಕೂಡ ಹಾಕಿ ಈಗ ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಸ್ವಲ್ಪ ಅದು ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಇತ್ತು, ಅದನ್ನು ಕೂಡ ಕಂಪ್ಲೀಟ್ ಆಗಿ ಹಾಕಿದೀನಿ. ಈಗ ನಾನು ಫಾಯಿಲ್ ಪೇಪರ್ ನಿಂದ ಇದನ್ನ ಕವರ್ ಮಾಡ್ತಾ ಇದೀನಿ. ಅಥವಾ ಫಾಯಿಲ್ ಪೇಪರ್ ಇಲ್ಲಾಂದ್ರೂ ಕೂಡ ನಾವೇನ್ ಮಾಡ್ಬೋದು, ಗೋಧಿ ಹಿಟ್ಟಿನಿಂದ ಇದನ್ನ ನಾವು ಕವರ್ ಮಾಡ್ಕೊಳ್ಬೇಕು. ಈ ತರ ಕಂಪ್ಲೀಟ್ ಆಗಿ ಇದನ್ನ ಕವರ್ ಮಾಡ್ಕೊಳ್ಳಿ, ಸೀಲ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ತವಾ ಇಟ್ಟು ತವಾದ ಮೇಲೆ ಇದನ್ನ ಒಂದು 15-20 ನಿಮಿಷದವರೆಗೂ ಇದನ್ನ ದಮ್ ಮಾಡ್ಕೊಳ್ತೀನಿ, ಅಂದ್ರೆ ಇದನ್ನ ಬೇಕ್ ತರ ಮಾಡ್ಕೊಳ್ತೀನಿ. ಕ್ಲೀನ್ ಆಗಿ ಇದನ್ನ ಕವರ್ ಮಾಡ್ಕೊಳ್ಳಿ. ಹೊರಗಡೆ ಆಚೆ ಕಡೆ ಹೊರಗಡೆ ಇದು ಹೋಗ್ಬಾರ್ದು, ಇದು ಒಂದು ಹಬೆ ಏನಿರುತ್ತೆ ನೋಡಿ, ಅದ್ ಚೆನ್ನಾಗಿ ಬೇಕ್ ತರ ಆಗ್ಬೇಕು. ಇಲ್ಲಿ ನೋಡಿ ಒಂದ್ ತವಾದ ಮೇಲೆ ನಾನು ಇದನ್ನ ಇಡ್ತಾ ಇದೀನಿ. ಈಗ ಇದನ್ನ 15-20 ನಿಮಿಷದವರೆಗೂ ಇದನ್ನ ದಮ್ ಮಾಡ್ಕೊಳ್ಳೋಣ. ಒಂದು ಮೇಲೆ ಇನ್ನೊಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದೀನಿ. ಈಗ ಇದನ್ನ ನಾನು 15-20 ನಿಮಿಷದವರೆಗೂ ಇದನ್ನ ನಾನು ದಮ್ ಮಾಡಿದೀನಿ. ಈಗ ನೋಡೋಣ. ತುಂಬಾ ಬಿಸಿ ಇದೆ. ಈಗ ನೋಡಿ ಚೆನ್ನಾಗಿ ಆಗಿದೆ, ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗ ಏನ್ ಮಾಡೋಣ, ಇದನ್ನ ಒಂದ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ನೋಡಿ ಒಂದ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದೀನಿ. ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಾನು ರಾಯ್ತದ ಜೊತೆ ಸರ್ವ್ ಮಾಡ್ತಾ ಇದೀನಿ. ಹಾಗೆ ಈರುಳ್ಳಿ ಮತ್ತೆ ಟೊಮೆಟೊ ಸ್ಲೈಸಸ್ ನ ಕೂಡ ಇಡ್ತಾ ಇದೀನಿ ಇಲ್ಲಿ. ಇಲ್ಲಿ ನಾನು ಈರುಳ್ಳಿ ಮತ್ತೆ ಟೊಮೆಟೊ ರಾಯ್ತಾನ ಮಾಡಿದೀನಿ, ಅದ್ರ ಜೊತೆ ಸರ್ವ್ ಮಾಡ್ತಾ ಇದೀನಿ. ನೋಡಿದ್ರಲ್ಲ ವೀಕ್ಷಕರೇ ಮುಗ್ಲಾಯ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇವತ್ತು ನಾನು ಮಾಡಿರೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.